ಸದಲ್ಗ ಪಟ್ಟಣದಲ್ಲಿ ದತ್ತಚೌಕ ಹತ್ತಿರದಲ್ಲಿರುವ ಮನೆ ಗೋಡೆ ಕುಸಿದು 70 ವರ್ಷದ ಕಲ್ಲಪ್ಪ ರಾಮ ಪರಗೌಡ್ ಇವರ ಸ್ಥಳದಲ್ಲಿಯೇ ಸಾವು. ಸದಲ್ಗ ಪಟ್ಟಣದಲ್ಲಿನ ದರ್ಗಾ ಪ್ರಕರಣದ ಹತ್ತಿರದಲ್ಲಿರುವ ಮನೆಯೊಂದರಲ್ಲಿ ರಾತ್ರಿ ಮಲಗಿದ ಸಮಯದಲ್ಲಿ ಮೈಮೇಲೆ ಗೋಡೆ ಕುಸಿದು ಬಿದ್ದ ಕಾರಣ ಸ್ಥಳದಲ್ಲಿಯೇ 70 ವರ್ಷದ ವ್ಯಕ್ತಿ ಕಲ್ಲಪ್ಪ ರಾಮ ಪರಗೌಡ್ ಎಂಬುವವರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕೋಡಿ ಸದಲ್ಗ ಶಾಸಕ ಗಣೇಶ್ ಹುಕ್ಕೇರಿ, ಚಿಕ್ಕೋಡಿ ಅಸಿಸ್ಟೆಂಟ್ ಕಮಿಷನರ್ರಾದ ರವೀಂದ್ರ ಕರ್ಲಿಂಗಣ್ಣವರ್, ತಹಶೀಲ್ದಾರರಾದ ಸುಭಾಷ್ ಸಂಪಗಾವಿ, ಉಪತಹಶೀಲ್ದಾರರಾದ ಪಿಬಿ ಶೀಲವಂತ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಪಿಎ ಕಲ್ಯಾಣ ಶೆಟ್ಟಿ ಭೇಟಿ ನೀಡಿ ಮೃದರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಅಸಿಸ್ಟೆಂಟ್ ಕಮಿಷನರ್ರಾದ ರವೀಂದ್ರ ಕರ್ಲಿಂಗಣ್ಣವರು ಮಾತನಾಡಿ, ಆಕಸ್ಮಿಕವಾಗಿ ನಡೆದ ಘಟನೆ ಪರಿಗಣಿಸಿ ಈ ರೀತಿ ಯಾವುದೇ ಮನೆಗಳು ಕಂಡು ಬಂದಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕೆಂದು ತಿಳಿಸಿದರು ಮತ್ತು ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಧನವನ್ನು ನೀಡುವುದಾಗಿ ತಿಳಿಸಿದರು. ಕಳೆದ ವರ್ಷ ಪ್ರವಾಹದಲ್ಲಿ ಬಿದ್ದ ಮನೆಗಳ ಪರಿಹಾರವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇನೆ ಎಂದು ತಿಳಿಸಿದರು. ಸದಲ್ಗ ಪಟ್ಟಣದ ಈ ಒಂದು ಮನೆ ನಿನ್ನೆ ರಾತ್ರಿ 3 ಗಂಟೆಗೆ ಮಳೆಯಿಂದ ನೆನೆದು ಏನು ಇಲ್ಲಿ ಮಣ್ಣಿನ ಗೋಡೆ ಇತ್ತು, ಆ ಒಂದು ಗೋಡೆಯ ಮನೆ ಕುಸಿದೆ. ಸುಮಾರು ಇದು 70 ವರ್ಷದ ಹಳೆಯ ಮನೆ ಇದ್ದು ನೆನೆದಿದ್ದರಿಂದ ಇದು ಕುಸಿದು ಬಿದ್ದಿದೆ. ಇಲ್ಲಿ ಕಲ್ಲಪ್ಪ ಬರಗೊಂಡಣ್ಣವರು ನಿನ್ನೆ ಅವರು ಮೃತರಾಗಿದ್ದಾರೆ. ಅವರಿಗೆ ನಾವು ಸರ್ಕಾರದ ವತಿಯಿಂದ ಏನು ಪರಿಹಾರ ಇದೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವ ಎಲ್ಲ ವ್ಯವಸ್ಥೆನ ಈ ಸದ್ಯದಲ್ಲಿ ಮಾಡ್ತೀವಿ. ಸರ್, ಸದರದಲ್ಲಿ ಈ ರೀತಿ ಭಾಳಷ್ಟು ಮನೆಗಳು ಇದ್ದಾವೆ, ಅವನ್ನೆಲ್ಲ ನಾವು ಇಂಥ ಹಳೆ ಮನೆಗಳನ್ನು ನಾವು ಎಲ್ಲರನ್ನು ಏನು ಕೇಳ್ಕೊಳ್ಳೋದಂದರೆ ಅಂಥ ಹಳೆ ಮನೆ ಇದ್ದರೆ ನಾವು ಎಲ್ಲರೂ ಹೊರಗೆ ಬರಬೇಕು. ನಾವು ಈಗಾಗಲೇ ಪರಿಹಾರ ಕೇಂದ್ರವನ್ನು ಇಲ್ಲಿ ಸದಲ್ಗ ಕುವೆಂಪು ಸ್ಕೂಲ್ನಲ್ಲಿ ಸಿದ್ಧ ಮಾಡಿದ್ದೀವಿ. ಎಲ್ಲರೂ ಅಲ್ಲಿ ಬಂದರೆ ನಾವು ಇದನ್ನು ಮಾಡ್ತೀವಿ. ಆದ್ದರಿಂದ ಯಾರೂ ಕೂಡ ಇಂಥ ಒಂದು ಮನೆಗಳಲ್ಲಿ ಇದ್ದರೆ ಅದನ್ನು ನಿಷ್ಕಾಳಜಿ ಮಾಡದೆ ಈ ಒಂದು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರಬೇಕಂತ ಹೇಳಿ ಮಳೆ ನಿಲ್ಲುವವರೆಗೆ ಬರಬೇಕಂತ ಕೇಳಿ. ಸರ್, ಕಳೆದ ವರ್ಷ ಕೆಲವೊಂದು ಅರ್ಜಿಗಳು ಬಂದಿದ್ದವು, ಆದರೆ ಅವ್ರಿಗಿನ್ನೂ ಪರಿಹಾರ ಸಿಕ್ಕಿಲ್ಲ. ಅವರು ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಅವ್ರಿಗೆ ಬಾಡಿಗೆ ಕೊಡೋಕ್ಕೂ ಯಾವುದು ಸರ್ಕಾರದಿಂದ ಹಣ ಸಿಕ್ಕಿಲ್ಲ. ಇಲ್ಲಿ ಬಾಡಿಗೆ ಮನೆಗಳಿಗೆ ನಾವು ಹಣ ಯಾವ ಮಹಾಪೂರದಿಂದ ಏನು ಮನೆಗಳು ಬಿದ್ದಿದ್ದಾವೆ ಅವಕ್ಕೆ ನಾವು 50 ರೂಪಾಯಿ ಮತ್ತು 5 ತಿಂಗಳು ಅವು ಯಾವ ನಾವು ಪರಿಶೀಲನೆ ಮಾಡಿ ಅದ್ರ ಎಷ್ಟು ಸರ್ ಒಂದು ವರ್ಷ ಎಷ್ಟು ಜನ ಬಿದ್ದಿದ್ದು ಅದರದ್ದೆಲ್ಲ ನಾವು ಈಗಾಗಲೇ ಕೊಟ್ಟಿದ್ವಿ. ಕೆಲವೊಂದು ಮನೆಗಳು ಏನಾಗಿದ್ದಾವೆ ಅವುಗಳ ತಾಂತ್ರಿಕ ಕಾರಣದಿಂದ ಅವ್ರ ವಾರಸ ಆಗಿಲ್ಲ, ರೇಷನ್ ಕಾರ್ಡ್ ಇಲ್ಲ, ಅವರು ಉಳಿದಿದ್ರು ಅಷ್ಟೇ. ಇಲ್ಲ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ. ಇಲ್ಲ, ನಾನು ನಿಮಗೆ ಲಿಸ್ಟ್ ಕೂಡ ಕೊಡ್ತೀವಿ ಯಾರ್ಯಾರಿಗೆ ನಾವು ಪರಿಹಾರದನ್ನು ಕೊಟ್ಟಿದ್ವಿ. ಇನ್ನೂ ಕೆಲವೊಂದಿಷ್ಟು ಜನ ನಾವು ಕಟ್ಟಲಿಕ್ಕೆ ಹಣ ಮಂಜೂರು ಮಾಡಿದ್ರು, ಇನ್ನೂ ಅವರು ಕಟ್ಟಿದ್ದು ಬೇರೆ ಬೇರೆ ಹಂತದಲ್ಲಿದ್ದಾವೆ. ಕೆಲವೊಂದು ಫೌಂಡೇಶನ್ನಲ್ಲಿದ್ದಾವೆ, ಕೆಲವೊಂದು ಲಿಂಟಲ್ಲಿದ್ದಾವೆ, ಅವನ್ನೆಲ್ಲ ಕಟ್ತಾ ಇದ್ದೀವಿ. ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ, ರಾತ್ರಿ ಮಲಗಿದಾಗ 70 ವರ್ಷದ ಕಲ್ಲಪ್ಪ ಪರಗೌಡ್ ಇವರ ಮೇಲೆ ಗೋಡೆ ಕುಸಿದು ಬಿದ್ದ ಘಟನೆಯನ್ನು ಖಂಡಿಸಿ ದುಃಖವನ್ನು ವ್ಯಕ್ತಪಡಿಸಿದರು. ಅದಲ್ಲದೆ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಮೃತರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಿದರು. ಕಲ್ಲಪ್ಪ ಪರಗಣ್ಣನವರು ಈ ಸುಮಾರು 15 ದಿವಸದಿಂದ ಏನು ಈ ಭಾಗದಲ್ಲಿ ಏನು ಮಳೆ ಆಗ್ತಾ ಇದೆ, ಸುಮಾರು 60-65 ವರ್ಷ ಹಳೆಯ ಮನೆ ಇರೋದ್ರಿಂದ ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಅವ್ರ ಮಗಳು, ಅವ್ರ ಹೆಂಡತಿ ಮತ್ತು ಕಲ್ಲಪ್ಪ ಕೂಡಿ ಇಲ್ಲಿ ರಾತ್ರಿ ವಾಸ ಮಾಡಿದಾಗ ಗೋಡೆಯನ್ನು ಬಿದ್ದು ನಿನ್ನೆ ಸುಮಾರು 3 ಗಂಟೆಗ ಕಲ್ಲಪ್ಪ ಅವರು ಸಾವನ್ನು ಪಡೆದಿದ್ದರು. ಬೆಳಗ್ಗೆ ಇವತ್ತು ನಾನು ತಲಸೀದಾರಾಗಲಿ ACO ಅವರಾಗಲಿ ಹಾಗೂ ಪೊಲೀಸ್ ಅಧಿಕಾರಿ ಜೋಡಿ ಬೆಳಗ್ಗೆ ಇಲ್ಲಿ ಸ್ಪಾಟಿಗೆ ಬಂದು 5 ಗಂಟೆಗ ಈಗಾಗಲೇ ಅವ್ರದ್ದು PM ಮಾಡಿ ಸರ್ಕಾರ ಒತ್ತಿದ್ದ ಅವ್ರ ಕುಟುಂಬಕ್ಕೆ, ಅವರ ಹೆಂಡತಿಯಾಗಲಿ ಮಕ್ಕಳಿಗೆ ಸುಮಾರು 5 ಲಕ್ಷ ರೂಪಾಯಿ ಅವ್ರಿಗೀಗ ಈಗಾಗಲೇ ಪೋಸ್ಟ್ಮಾರ್ಟಮ್ ಮಾಡಿ ಈಗ ಸರ್ಕಾರದಿಂದ ಘೋಷಣೆಯನ್ನು ಮಾಡಿದೆವು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾದ ಮಾಜಿ ಲೋಕಸಭಾ ಸದಸ್ಯರ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೀರಿ ಆಗಲಿ ನಾನಾಗಲಿ ಕೂಡಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಆಗಲಿ ಈ ಬಳು ಕುಟುಂಬದವರು ಇದ್ದಾಗ ಮನೆ ಬಿದ್ದಾಗ ಅವ್ರ ಪರಿಸ್ಥಿತಿ ಅವ್ರ ಮನೆಗೆ ಹೋದಾಗ ನೋಡಿದಾಗ ನಿಜವಾಗೂ ಒಂದು ಕಣ್ಣಾಗಿ ನೀರು ಬಂದಾಗ ಇವತ್ತು ಖರೇನೆ ನಿಜವಾಗೂ ಒಂದು ಆತಂಕ ಆಗಿದ್ದು. ಆ ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಸುಮಾರು ನಾವೆಲ್ಲ ಕಾರ್ಯಕರ್ತರು ಕೂಡಿ ಇವತ್ತು 1 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡುವಂಥದ್ದು ವ್ಯವಸ್ಥೆ ಮಾಡಿದೆವು. ದೇವರು ಇವತ್ತು ಕಲ್ಲಪ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ನೀಡಲಿ ಅಂತ ನಾ ಇವತ್ತು ನಾ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಹೌದೌದು, ಈಗಾಗಲೇ ಚೀಫ್ ಆಫೀಸರ್ ಕೂಡ ಬಂದಿದ್ದಾರೆ. ಹೋದ ವರ್ಷ ಕೂಡ ಇವತ್ತು ಏನು ಅತಿವೃಷ್ಟಿಯಾಗಿತ್ತು, ಈಗಾಗಲೇ ACO ಅವ್ರು ಹೇಳಿದ್ದಾರೆ. ಅಂದರೆ ನಾವು ಲಿಸ್ಟು ಮಾಡಿದ್ದೀವಿ, ಸರ್ಕಾರಕ್ಕೂ ಕಳಿಸಿಕೊಟ್ಟಿದ್ದೀವಿ. ಸುಮಾರು ABC ಕ್ಯಾಟಗರಿ ಮಾಡಿದಾಗ ಈಗಾಗಲೇ ಸ್ವಲ್ಪ ಜನರಿಗೆ ದುಡ್ಡು ಬಂದಿತ್ತು, ಇನ್ನೂ ಸ್ವಲ್ಪ ಐಡೆಂಟಿಫೈ ಮಾಡಿ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ. ಅದನ್ನ ಬಗ್ಗೆನೂ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೋದ 2 ವಾರ ಇನ್ನು ಚಿಕ್ಕೋಡಿಗೆ ಬಂದಿದ್ದೋ ಅದನ್ನ ಬಗ್ಗೆ ಗಮನಕ್ಕೂ ತಂದೆವು.
ಎಷ್ಟು ಬೇಗ ಆಗ್ತೈತಿ ಅಷ್ಟು ಅವ್ರಿಗೆ ಅನುದಾನ ಬಿಡುಗಡೆ ಮಾಡಿ ತಲುಪುವಂತ ವ್ಯವಸ್ಥೆ ಮಾಡ್ತೇವೆ. ಒಂದ ಶೆಡ್ ಹೊಡಿಸಿರು ಸರ್, ಪ್ಲಸ್ ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡು, ಎಲ್ಲರ ಹೆಚ್ಚು ಮಳಿ ಮತ್ತೆ ನಾಳೆ ಎಲ್ಲರ ಫ್ಲಡ್ ಬಿಡ್ ಬಂತು ಅವ್ರಿಗೆಲ್ಲ ಇರಕ್ಕೆ ವ್ಯವಸ್ಥೆ ಆಗ್ತಿದ್ದೆ. ಪಕ್ಕದಲ್ಲಿ ಮಾಡ್ರಿ, ಒಂದು ಒಂದ್ ಸೈಡ್ ಜನವರದ್ದು ಮಾಡಿಸ್ರಿ, ಒಂದ್ ಸೈಡ್ ಎಲ್ಲ ಜನ ಯಾರ್ಯಾರ್ದು ಆಗ್ತೈತೆ ಅಲ್ಲಿ ಮಾಡಿಸ್ರಿ, ಮತ್ತೆ ಶೆಡ್ ಒಂದ್ ಕಡೆಯಿಂದ ಬಡದ್ಬಿಡ್ರಿ, ಎಲ್ಲೆಲ್ಲಿ ಇದನ್ನ ಸ್ಟೆಪ್ ಹೊಡಿಸ್ಬಿಡ್ರಿ ಮಾಡ್ರಿ, ಆ ಸ್ಕೂಲ್ದಾಗ ಚಾಲ್ ಮಾಡಿಸ್ಬಿಡ್ರಿ. ಹೋದ ಸಲಕ್ಕಿಂತ ಈ ಸಲ ಡಬಲ್ ನಾವು ಇದನ್ನ ಮಾಡ್ಬೇಕಾಗಿ ಬರ್ತೈತಿ ಸರ್. ಸ್ಥಳಕ್ಕೆ ಅರುಣ್ ದೇಸಾಯಿ, ಅಭಿಜಿತ್ ಪಾಟೀಲ್, ಪೀರಗೌಡ ಪಾಟೀಲ್, ಪ್ರಕಾಶ್ ಅನೂರೆ, ಉದಯ್ ಬದನೆಕಾಯಿ, ಬಸು ಹನಬರ್, ಸುಕುಮಾರ್ ಉಗಾರೆ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು.